ಕೊರೋನಾ ಎಫೆಕ್ಟ್ ರಾಜ್ಯದಲ್ಲೂ ಕೂಡ ಪಟಾಕಿ ಬ್ಯಾನ್ ಆಗಿದೆ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ನಿರ್ಧಾರವನ್ನ ತಗೊಂಡಿದ್ದಾರೆ ಈಗ ರಾಜ್ಯ ಸರ್ಕಾರ ಕೂಡ ಪಟಾಕಿ ಬ್ಯಾನ್ ಮಾಡುವಂತ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಟ್ಟರು ಆದರೆ ಕದ್ದು ಮುಚ್ಚಿ ಪಟಾಕಿ ಮಾರಿದ್ರೆ ಕದ್ದು ಮುಚ್ಚಿ ಪಟಾಕಿ ಸಿಡಿಸಿದ್ರೆ ಬಿ ಕೇರ್ಫುಲ್ ನಾಳೆಗೆ ಈ ಕುರಿತಂತೆ ಕಠಿಣ ನಿಯಮ ರೂಪುರೇಷೆ ಸಿದ್ಧವಾಗುತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅಕ್ರಮವಾಗಿ ಯಾರು ಪಟಾಕಿಯನ್ನ ಮಾರೋ ಹಾಗಿಲ್ಲ ಯಾರು ಕೂಡ ಕೊಳ್ಳುವಂತಿಲ್ಲ ಕೊಂಡ್ರು ಕೂಡ ಈ ಸರ್ತಿ ಪಟಾಕಿಯನ್ನ ಹೊಡೆಯುವಂತಿಲ್ಲ ಒಂದು ವೇಳೆ ಹೊಡೆದ್ರೆ ದಂಡ ವಸೂಲಿ ಮಾಡಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಪಟಾಕಿಯನ್ನ ಬ್ಯಾನ್ ಮಾಡಿ ಸಿಎಂ ಆದೇ ಯಡಿಯೂರಪ್ಪನವರು ಆದೇಶವನ್ನ ಹೊರಡಿಸಿದ್ದಾರೆ ಕೊರೋನಾ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪಟಾಕಿಯನ್ನ ನಿಷೇಧ ಮಾಡಲಾಗಿದೆ ದೀಪಾವಳಿಯಲ್ಲಿ ಪಟಾಕಿಯನ್ನ ಆರಿಸೋದನ್ನ ನಿಷೇಧ ಮಾಡಬೇಕು ಅನ್ನೋ ತೀರ್ಮಾನ ತಗೊಳ್ತಾ ಇದ್ದೇವೆ ಸರ್ಕಾರ ಈಗಾಗಲೇ ಚರ್ಚೆ ಮಾಡಿ ಆದೇಶ ಹೊರಡಿಸಿದ್ದೇವೆ ಈ ಕೋವಿಡ್ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಬಾರಿ ಪಟಾಕಿಯನ್ನ ಆರಿಸೋದಕ್ಕೆ ನಿಷೇಧ ಮಾಡೋರಿದ್ದೇವೆ ಇಲ್ಲ ಖಂಡಿತವಾಗಿಯೂ ಕೂಡ ಈಗ ಘೋಷಣೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಅದರ ರೂಪರೇಷೆಗಳು ತಾವು ಹೇಳಿದಂಗೆ ಯಾರಾದರೂ ಆ ಒಂದು ನಿರ್ದೇಶನಕ್ಕೆ ವಿರುದ್ಧವಾಗಿ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದಕ್ಕೇನು ಶಿಕ್ಷೆ ಆಗಬೇಕು ಏನು ದಂಡವನ್ನು ವಿಧಿಸಬೇಕು ಅನ್ನೋದನ್ನು ಕೂಡ ನಾವು ತಕ್ಷಣದಲ್ಲೇ ಇವತ್ತು ಅಥವಾ ನಾಳೆ ಬೆಳಗ್ಗೆನೇ ಅದನ್ನು ಕೂಡ ಪ್ರಕಟಿಸ್ತೀವಿ ಈ ವರ್ಷ ದೀಪಾವಳಿಗೆ ಇವಾಗ ಸಾಮಾನ್ಯವಾಗಿ ಪಟಾಕಿ ಯಾವಾಗ ಹೊಡಿತಾರೆ ದೀಪಾವಳಿಗೇನೆ ಹೊಡೆಯುವಂಥದ್ದು ಹಾಗಾಗಿ ಈ ಬಾರಿಯ ದೀಪಾವಳಿ ಅಲ್ಲಿ ನಾವು ಪಟಾಕಿಯನ್ನು ನಿಷೇಧವನ್ನು ಮಾಡಿದ್ವಿ ಇಲ್ಲ ಹೊಡಿಬಾರದು ರೀ ಹಬ್ಬಕ್ಕೆ ಹೊಡಿಬಾರ್ದು ಅಂದರೆ ಚುನಾವಣೆಗೆ ಹೊಡಿಬೋದು ಅಂತ ಅರ್ಥ ಇಲ್ಲ ಹೊಡಿಬಾರದು ಈಗ ನೋಡಿ ಇದೆಲ್ಲ ಕೂಡ ಯಾಕೆ ಇಂಥ ನಿರ್ಧಾರಗಳು ತಗೊಳ್ತಾ ಇದ್ದೀವಿ ಜನರ ಸಂತೋಷನ ಕಡಿಮೆ ಮಾಡಲಿಕ್ಕಲ್ಲ ಜನರ ಜೀವವನ್ನು ಉಳಿಸಬೇಕು ಅವರ ಆರೋಗ್ಯದ ಹಿತಚಿಂತನೆಯನ್ನು ಇಟ್ಕೊಂಡು ಸರ್ಕಾರ ಇವತ್ತು ಈ ನಿರ್ಧಾರ ತೆಗೆದುಕೊಳ್ತಾ ಇರೋದು ಜನರಿಗೋಸ್ಕರ ಹಾಗಾಗಿ ಜನರು ಇದಕ್ಕೆ ಸಹಕರಿಸಬೇಕಲ್ವಾ ನಾಗರಿಕ ಪ್ರಜೆಗಳು ಇದಕ್ಕೆ ಸಹಕರಿಸಬೇಕು ಅಂತ ಮನವಿ ಮಾಡಿದೆ ಓಕೆ ಇದು ಡಾಕ್ಟರ್ ಸುಧಾಕರ್ ಅವರ ಮಾತು ಅಂದರೆ ಈಗ ಅಕ್ರಮವಾಗಿ ಏನಾದರೂ ಒಂದು ವೇಳೆ ಪಟಾಕಿ ಹೊಡೆದ್ರೆ ಮಾರಾಟ ಮಾಡಿದ್ರೆ ಅವ್ರಿಗೆ ಯಾವ ರೂಪದಲ್ಲಿ ದಂಡ ವಸೂಲಿ ಮಾಡಲಾಗುತ್ತೆ ಏನು ಶಿಕ್ಷೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನಾಳೆಯ ಒಳಗಾಗಿ ನಾವು ಅದಕ್ಕೆ ರೂಪುರೇಷೆಯನ್ನು ಸಿದ್ಧಪಡಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಬಾರಿ ನಾವು ಜನರ ಸಂಭ್ರಮವನ್ನು ಕಿತ್ಕೊಳ್ಳಬೇಕು ಅಂತ ಮಾಡ್ತಿರೋದಲ್ಲ ಈ ಕ್ರಮ ಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಈ ಸರ್ತಿ ಪಟಾಕಿಯನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಜೊತೆಗೆ ಇನ್ನೇನು 10ನೇ ತಾರೀಕು ಮತ ಎಣಿಕೆ ಕೂಡ ಇದೆ ಎರಡು ಕ್ಷೇತ್ರಗಳದ್ದು ಸೊ ಅಲ್ಲೂ ಕೂಡ ವಿಜಯೋತ್ಸವವನ್ನು ಪಟಾಕಿ ಹೊಡೆಯೋದ್ರ ಮುಖಾಂತರ ಯಾರೂ ಆಚರಿಸೋ ಹಾಗಿಲ್ಲ ದೀಪಾವಳಿಗೆ ಹಚ್ಚೋ ಹಾಗಿಲ್ಲ ಅಂತಂದರೆ ಇದಕ್ಕೂ ಹಚ್ಚೋ ಹಾಗಿಲ್ಲ ಹಾಗಾಗಿ ಯಾರಾದರೂ ಖರೀದಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಮುಂದಿನ ವರ್ಷದ ತನಕ ಭದ್ರವಾಗಿ ಇಟ್ಕೊಳ್ಳಿ ಒಂದು ವೇಳೆ ಪಟಾಕಿ ಹೊಡೆಯೋದನ್ನು ನೋಡಿದ್ರೆ ಖಂಡಿತವಾಗಿ ನಿಮ್ಮ ಮೇಲೆ ಅವರು ಕ್ರಮ ತಗೊಳ್ತಾರೆ ದಂಡವನ್ನು ವಿಧಿಸ್ತಾರೆ ಹಾಗಾಗಿ ಪರಿಸರ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಇದರಿಂದಾಗಿ ಶ್ವಾಸಕೋಶದ ಮೇಲೆ ಪರಿಣಾಮ ಕೊರೋನಾ ಕಾಂಪ್ಲಿಕೇಷನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಸಾರ್ತಿ ರಾಜ್ಯ ಸರ್ಕಾರ ಕೈಗೊಂಡಿರತಕ್ಕಂಥ ಈ ನಿರ್ಧಾರ ಈ ನಿರ್ಧಾರದಿಂದಾಗಿ ಸ್ವಲ್ಪ ಬೇಸರ ಆಗ್ಬೋದು ಕೆಲವರು ತೊಂದರೆ ಕೂಡ ಆಗಬಹುದು ಆದರೆ ರಾಜ್ಯದ ಜನರ ಆರೋಗ್ಯ ಮುಖ್ಯ ಅನ್ನೋ ಕಾರಣಕ್ಕೆ ಈ ತೀರ್ಮಾನ